ಕಿಚ್ಚಾಬಾಸ್ ಅಭಿಮಾನಿ, ಅವ್ರ ಸಿನಿಮಾಗಳು ನೋಡ್ಬಿಟ್ಟು ಹುಚ್ಚಿಡ್ಸ್ಕೊಂಡು ಬೆಂಗಳೂರಿಗೆ ಬಂದಿದ್ದು. ಬಟ್ ಈ ಸಿನಿಮಾ ನೋಡಿದ್ರೆ ಮೇಡಮ್ ಮೈ ರೋಮಾಂಚನ ಆಗುತ್ತೆ, ಒಂಥರ ಹೊಸ ಪ್ರಪಂಚ, ಹೊಸ ಪ್ರಪಂಚಕ್ಕೆ ಹೋದಂಗೆ ಆಗುತ್ತೆ. ಸಿನಿಮಾದಾಗ ನನಗೆ ಇಷ್ಟ ಆಗಿದೆ ಅಂದರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಮೇಕಿಂಗು, ಆಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ಫೈಟ್ ಇದೆಯಲ್ಲ, ಜಿದ್ದಾಜಿದ್ದೆ ಫೈಟ್ ಮೇಡಮ್, ನೋಡಿದ್ರೆ ಒಂಥರ ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ. ಆಮೇಲೆ ರಾರಾ ರಕ್ಕಮ್ಮ ಸಾಂಗ್, ಆ ಸಾಂಗ್ ನೋಡಿದ ತಕ್ಷಣ ನಾವೆಲ್ಲ ರೀಲ್ಸ್ ಎಲ್ಲ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಥಿಯೇಟ್ರಲ್ಲಿ ಕೂಡ ಡ್ಯಾನ್ಸ್ ಮಾಡಬೇಕನ್ನಿಸ್ತು. ಕಿಚ್ಚ ಸುದೀಪ್ ಅವ್ರಿಗೆ ನಿಜವಲ್ಲ ಮೇಡಮ್, ಇದು ಒಂದು ಅವರು ಕೆರಿಯರಲ್ಲೇ ಒಂದು ಮೈಲ್ ಸ್ಟೋನು. ಓವರಾಲ್ ಆಗಿ ಕನ್ನಡಕ್ಕೆ ಈ ಥರ ಸಿನಿಮಾಗಳು ಬರಬೇಕು ಮೇಡಮ್, ಯಾಕಂದರೆ ಅನೂಪ್ ಭಂಡಾರಿ ಅವ್ರದ್ದು ರಂಗಿ ತರಂಗ ನೋಡಿದ್ವಿ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಇದು ಮೈಂಡ್ ಬ್ಲೋಯಿಂಗ್ ಸಿನಿಮಾ ಮೇಡಮ್, ಯಾಕಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೇಕು, ಯಾಕಂದರೆ ಕ್ಲೀನ್ ಸಿನಿಮಾ, ಆ ಗ್ರಾಫಿಕ್ಸು, ಆ ಕಾಡು ಮೇಡು, ಆ ಸೆಟ್ಗಳು ನೋಡಿದ್ರೆ ಆ ಪ್ರಪಂಚಕ್ಕೆ ನಾವೇ ಹೋದಂಗೆ ಆಗುತ್ತೆ. ಆಮೇಲೆ 3D, ಆ 3D ತಂತ್ರಜ್ಞಾನ ಹೆಂಗೆ ಮಾಡಿದ್ದಾರೆ ಅಂದರೆ ಇಂಗ್ಲೀಷ್ ಸಿನಿಮಾ ನೋಡ್ದಂಗೆ ಆಗುತ್ತೆ. ಇಂಗ್ಲೀಷ್ ಸಿನಿಮಾ, ಯಾಕಂದರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಮೇಕಿಂಗ್ ಯಾವ ಇಂಗ್ಲೀಷ್ ಸಿನಿಮಾಗೂ ಕಮ್ಮಿ ಇಲ್ಲ. ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಸಿನಿಮಾ ಇದು ಸೂಪರ್ ಆಗಿದೆ. ನನಗಂತೂ ಪೈಸಾ ವಸೂಲ್ ಸಿನಿಮಾ ಖುಷಿ ಆಯಿತು.